ನಮಸ್ಕಾರ, ನಾನು ನಿಮ್ಮ ಎ.ಎಂ. ಮುಜಾವರ್ ಸರ್, ವಿಕಾಸ್ ಕಾರ್ಯಕಡಿಮೆ ಧಾರವಾಡದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಅತಿ ಸುಲಭವಾಗಿ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಕಲಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನಾವು ಬೆಳಗಿಂದ ಸಾಯಂಕಾಲವರೆಗೆ ಪ್ರಶ್ನೆಗಳನ್ನು ಮಾಡ್ತಾ ಇರ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ನೀನು ಚಹಾ ಕುಡಿತೀಯಾ, ಅಥವಾ ನೀನು ಊಟ ಮಾಡ್ತೀಯಾ, ನೀನು ಕಾಲೇಜಿಗೆ ಹೋಗ್ತೀಯಾ, ಅವನು ಬರುತ್ತಾನೆಯೇ, ಅವಳು ಆಟ ಆಡುತ್ತಾಳೆಯೇ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇರ್ತೀವಿ. ಸೊ ಈ ಪ್ರಶ್ನೆಗಳನ್ನ ಇಂಗ್ಲೀಷಲ್ಲಿ ಹೇಗೆ ಮಾಡಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಸೊ ಈ ಒಂದು ಕನ್ಫ್ಯೂಸನ್ನ ಅಥವಾ ಈ ಒಂದು ಡೌಟ್ಸನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಪ್ರತಿದಿನಲ್ಲೂ ನಾನು ನಿಮಗೆ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಡು ಅನ್ನೋ ಮೂಲಕ ನಾವು ಪ್ರಶ್ನೆಗಳನ್ನು ಮಾಡಬಹುದು. ಇದಕ್ಕೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ನೀನು ಚಹಾ ಕುಡಿತೀ, ಅಥವಾ ಈಗ ನಾವು ಆಡು ಭಾಷೆ ಹೇಳ್ಬೇಕಂದ್ರೆ ನೀನು ಚಹಾ ಕುಡಿತೀನೋ ಅಂತ ಕೇಳ್ತೀವಿ. ಸೊ ಇದನ್ನ ಹೇಗ್ ಮಾಡಬೇಕು ಅಂದ್ರೆ, ಡು ಯು ಡ್ರಿಂಕ್ ಟೀ, ನೀನು ಟೀ ಕುಡಿತೀಯಾ ಅಥವಾ ಚಹಾ ಕುಡಿತೀಯಾ, ನೀನು ಬರುತ್ತೀಯಾ ಅಂತ ಕೇಳ್ಬೇಕಾದ್ರೆ ಡು ಯು ಕಮ್, ಈಗ ಬರುತ್ತೀಯೇನು, ಡು ಯು ಕಮ್, ನೀನು ಈಗ ಕಾಲೇಜಿಗೆ ಹೋಗುತ್ತೀಯಾ, ಡು ಯು ಗೋ ಟು ಕಾಲೇಜ್, ನೀನು ಸಹಾಯ ಮಾಡುತ್ತೀಯಾ, ಡು ಯು ಹೆಲ್ಪ್, ನೀನು ಆಟ ಆಡುತ್ತೀಯಾ, ಡು ಯು ಪ್ಲೇ. ಸೊ ನೀನು ಅಭ್ಯಾಸ ಮಾಡುತ್ತೀಯಾ, ಡು ಯು ಸ್ಟಡಿ. ಸೊ ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ಮಾಡಬೇಕು ಅಂದಾಗ, ಸೊ ಡು ಅನ್ನ ಬಳಸಿ ನಾವು ಪ್ರಶ್ನೆಗಳನ್ನ ಮಾಡಬೇಕಾಗತ್ತೆ. ಸೊ ಇದು ಪ್ರೆಸೆಂಟ್ ಇಂಡೆಫಿನೆಟ್, ಅನಿರ್ದಿಷ್ಟ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಐ, ವಿ, ಯು, ದೇಗೆ ನಾವು ಡು ಅನ್ನ ಬಳಸಿ ಪ್ರಶ್ನೆಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ಯು ಅಂತಂದ್ರೆ ಸೆಕೆಂಡ್ ಪರ್ಸನ್ ಆಗುತ್ತೆ, ಈ ಥರ್ಡ್ ಪರ್ಸನ್ ಪ್ಲೂರಲ್, ಅವರು ಆಟ ಆಡುತ್ತಾರೆಯೇ. ಸೊ ಇಲ್ಲಿ ಯು ತಗದು ಅಲ್ಲಿ ದೇ ಹಾಕ್ಬೇಕು. ಅವರು ಚಹಾ ಕುಡಿಯುತ್ತಾರೆ, ಡೂ ದೇ ಡ್ರಿಂಕ್ ಟೀ, ಅವರು ಬರುತ್ತಾರೆಯೇ, ಡು ದೇ ಕಮ್. ಸೊ ಅದೇ ರೀತಿಯಾಗಿ ಅವರು ಕಾಲೇಜಿಗೆ ಹೋಗುತ್ತಾರೆಯೇ, ಡೂ ದೇ ಗೋ ಟು ಕಾಲೇಜ್. ಇಲ್ಲಿ ನೋಡಿ, ಯು ತೆಗೆದು ಯು ದೇ ಹಾಕ್ಬೇಕು. ಓಕೆ, ಸೊ ನೀವು ಅವರು ಸಹಾಯ ಮಾಡುತ್ತಾರೆಯೇ, ಡೂ ದೇ ಹೆಲ್ಪ್, ಅವರು ಕ್ರಿಕೆಟ್ ಆಡುತ್ತಾರೆಯೇ, ಡೂ ದೇ ಪ್ಲೇ ಅಥವಾ ಡೂ ದೇ ಪ್ಲೇ ಕ್ರಿಕೆಟ್, ನೀವು ಅವರು ಅಭ್ಯಾಸ ಮಾಡುತ್ತಾರೆಯೇ, ಡೂ ದೇ ಸ್ಟಡಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಲಿಕ್ಕೆ ನಾವು ಕಲಿಬೇಕಾಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಬಹಳ ಸುಲಭ. ಸೊ ಇಲ್ಲಿ ನಾವು ನಿಯಮಗಳನ್ನ ತಿಳ್ಕೊಂಡು, ರೂಲ್ಸ್ಗಳನ್ನ ತಿಳ್ಕೊಂಡು, ಅಥವಾ ನಮ್ಮ ಒಂದು ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ತಾ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಖಂಡಿತ ನಾವು ಒಂದೇ ತಿಂಗಳಲ್ಲಿ ಇಂಗ್ಲಿಷ್ ಬರೀಲಿಕ್ಕೆ ಮಾತಾಡಲಿಕ್ಕೆ ಕಲಿಬಹುದು. ಸೊ ನನ್ನ ನಂಬರ್ಗೆ ಕರೆ ಮಾಡಿ, 9741878672. ಸೊ ಅತಿ ಸುಲಭವಾಗಿ ಇಂಗ್ಲಿಷಲ್ಲಿ ಬರೀಲಿಕ್ಕೆ ಮಾತಾಡಲಿಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.